ಅರ್ಥ ಮಾಡಿಕೊಳ್ಳೋಣ ಫಸ್ಟ್ ಕ್ವೆಶನ್ ಡಾಕ್ಟರ್ ಅಂಬೇಡ್ಕರ್ ವಾಸ್ ಎ ಡ್ಯಾಶ್ ರೀಡರ್ ಡಾಕ್ಟರ್ ಅಂಬೇಡ್ಕರ್ ಅವರು ಅವರು ಎಂತಹ ಓದುಗರಾಗಿದ್ದರು ಅಂತ ಹೇಳಿ ಅಂದರೆ ಅವರಲ್ಲಿ ಓದಿನ ತೀವ್ರತೆ ಎಷ್ಟಿತ್ತು ಜ್ಞಾನದ ಹಂಬಲ ಎಷ್ಟಿತ್ತು ಅಂತಕ್ಕಂಥ ಹಿನ್ನೆಲೆ ಒಳಗೆ ಈ ಪ್ರಶ್ನೆ ಆಪ್ಷನ್ಸ್ ಆರ್ ಎ ಎಕ್ಸಲೆಂಟ್ ಬಿ ಒರೇಸಿಯಸ್ ಸಿ ಸೈಲೆಂಟ್ ಡಿ ರೆಗ್ಯುಲರ್ ದ ರೈಟ್ ಆನ್ಸರ್ ಈಸ್ ಬಿ ಒರೇಷಿಯಸ್ ಒರೇಷಿಯಸ್ ಅಂದರೆ ನಿರಂತರವಾಗಿರ್ತಕ್ಕಂಥ ಓದಿನ ಒಂದು ಹಂಬಲ ಹಿಂಗದ ಹಸಿವು ಎಷ್ಟು ಓದಿದರೂ ತೃಪ್ತಿಯಾಗದಂಥ ಭಾವ ಓದಬೇಕು ಓದಬೇಕು ಅಂತಕ್ಕಂಥ ತುಡಿತ ಈ ಅರ್ಥ ಕೊಡ್ತಕ್ಕಂಥ ಒಂದು ಪದ ಒರೇಸಿಯಸ್ ದ ರೈಟ್ ಆನ್ಸರ್ ಈಸ್ ಒರೇಸಿಯಸ್

ದ್ಯಾಟ್ ವಿಚ್ ಕೆನಾಟ್ ಬಿ ಸ್ಯಾಟಿಸ್ಫೈಡ್ ಅಂತ ತೃಪ್ತಿ ತೃಪ್ತಿಪಡಿಸಲಾರದಂಥ ಒಂದು ಹಸಿವು ಪುಸ್ತಕದ ಬಗ್ಗೆ ಜ್ಞಾನದ ಬಗ್ಗೆ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಇತ್ತು ಥರ್ಡ್ ಕ್ವೆಶನ್ ಡಾಕ್ಟರ್ ಅಂಬೇಡ್ಕರ್ ಬಾಟ್ ಡ್ಯಾಶ್ ಆಫ್ ಬುಕ್ಸ್ ಫ್ರಾಮ್ ಲಂಡನ್ ಡಾಕ್ಟರ್ ಅಂಬೇಡ್ಕರ್ ಅವರು ಲಂಡನ್ಗೆ ಹೋದಂಥ ಸಂದರ್ಭದೊಳಗೆ ಎಷ್ಟು ಬಾಕ್ಸ್ಗಳಲ್ಲಿ ಪೆಟ್ಟಿಗೆಗಳಲ್ಲಿ ಅವರು ಪುಸ್ತಕಗಳನ್ನು ಭಾರತಕ್ಕೆ ತಂದರು ಅಂತಕ್ಕಂಥದ್ದು ಪ್ರಶ್ನೆ ಯು ಆಪ್ಷನ್ಸ್ ಆರ್ ಎ ತರ್ಟಿ ಬಾಕ್ಸಸ್ ಬಿ ತರ್ಟಿ ಟೂ ಬಾಕ್ಸಸ್ ಸಿ ಫಿಫ್ಟಿ ಬಾಕ್ಸಸ್ ಡಿ ತರ್ಟಿ ಒನ್ ಬಾಕ್ಸಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ತರ್ಟಿ ಟೂ ಬಾಕ್ಸಸ್ ಡಾಕ್ಟರ್ ಅಂಬೇಡ್ಕರ್ ಅವರು ಮೂವತ್ತೆರಡು ಪೆಟ್ಟಿಗೆಗಳ ತುಂಬ ಪುಸ್ತಕಗಳನ್ನು ಭಾರತಕ್ಕೆ ಅವರು ತಂದರು ಅಂತಕ್ಕಂಥದ್ದು ಅವರ ಜ್ಞಾನದ ಒಂದು ಹಸಿವನ್ನು ತೋರಿಸ್ತೈತಿ ಫೋರ್ತ್ ಕ್ವೆಶನ್ ಡಾಕ್ಟರ್ ಅಂಬೇಡ್ಕರ್ ವಾಸ್ ಗ್ರೇಟ್ಲಿ ಇನ್ಫ್ಲೂಯೆನ್ಸ್ಡ್ ಬೈ ಡ್ಯಾಶ್ ಡಾಕ್ಟರ್ ಅಂಬೇಡ್ಕರ್ ಅವರು ಭಾರತಕ್ಕೆ ಬಂದ ನಂತರ ಯಾರಿಂದ ಹೆಚ್ಚು ಅವರು ಪ್ರಭಾವಕ್ಕೆ ಒಳಗಾದರು ಅಂತಕ್ಕಂಥದ್ದು ಪ್ರಶ್ನೆ ಆಪ್ಷನ್ಸ್ ಆರ್ ಎ ಮಹಾತ್ಮ ಗಾಂಧಿ ಬಿ ಸುಭಾಷ್ ಚಂದ್ರ ಬೋಸ್ ಸಿ ಮಹಾತ್ಮ ಫುಲೆ ಡಿ ಬಾಲಗಂಗಾಧರ್ ತಿಲಕ್ ದ ರೈಟ್ ಆನ್ಸರ್ ಈಸ್ ಸಿ ಮಹಾತ್ಮ ಫುಲೆ ಮಹಾತ್ಮ ಫುಲೆ ಅವರು ಈ ಕೆಳವರ್ಗದ ಜನರ ಒಂದು ಏಳಿಗೆಗಾಗಿ ಕೆಲಸವನ್ನು ಮಾಡ್ತಾ ಇದ್ದರು ಹೀಗಾಗಿ ಅವರಿಂದ ಡಾಕ್ಟರ್ ಅಂಬೇಡ್ಕರ್ ಅವರು ಪ್ರಭಾವಿತರಾದರು ನೆಕ್ಸ್ಟ್ ಕ್ವೆಶನ್ ದ ಫೋರ್ಟೀನ್ತ್ ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಯು ಎಸ್ ಎ ಡ್ಯಾಶ್ ಯು ಎಸ್ ಎ ಅಂದ್ರೆ ಅಮೇರಿಕದ ಸಂವಿಧಾನಕ್ಕೆ ಹದಿನಾಲ್ಕನೇ ತಿದ್ದುಪಡಿಯನ್ನು ತಂದರು ಈ ವಿಷಯ ಡಾಕ್ಟರ್ ಅಂಬೇಡ್ಕರ್ ಅವರ ಗಮನಕ್ಕೆ ಬಂತು ಇದು ಏನನ್ನು ಸೂಚಿಸ್ತಾ ಇದೆ ಇದು ಯಾರನ್ನು ಕುರಿತಾಗಿರ್ತಕ್ಕಂಥದ್ದು ಅಂಥೇಳಿ ಪ್ರಶ್ನೆ ಆಪ್ಷನ್ಸ್ ಆರ್ ಎ ಗೇವ್ ಫ್ರೀಡಮ್ ಟು ಬ್ಲ್ಯಾಕ್ ಅಮೇರಿಕನ್ಸ್ ಬಿ ಗೇವ್ ಫ್ರೀಡಮ್ ಟು ವೈಟ್ ಅಮೇರಿಕನ್ಸ್ ಸಿ

ಈ ಮೇಲಿನ ಮೂರು ಮೂಕನಾಯಕ್ ಸಮತ ಮತ್ತು ಬಹಿಷ್ಕೃತ ಭಾರತ ಇವು ಅಂಬೇಡ್ಕರ್ ಅವರು ಪ್ರಾರಂಭಿಸಿದ ನ್ಯೂಸ್ ಪೇಪರ್ಗಳಾಗಿದ್ದವು ಅದರಿಂದ ದ ರೈಟ್ ಆನ್ಸರ್ ಈಸ್ ಡಿ ವಾಯ್ಸ್ ಆಫ್ ದ ಪೀಪಲ್ ನೆಕ್ಸ್ಟ್ ಕ್ವೆಶನ್ ಡಾಕ್ಟರ್ ಅಂಬೇಡ್ಕರ್ ವಾಸ್ ಮೇಡ್ ದ ಚೇರ್ಮನ್ ಆಫ್ ಡ್ಯಾಶ್ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಯಾವ ಒಂದು ಸಮಿತಿಯ ಅಧ್ಯಕ್ಷರನ್ನಾಗಿ ಮುಖ್ಯಸ್ಥರನ್ನಾಗಿ ಮಾಡಲಾಯಿತು ಅಂತಕ್ಕಂಥದ್ದು ಪ್ರಶ್ನೆ ಯು ಆಪ್ಷನ್ಸ್ ಆರ್ ಕಾನ್ಸ್ಟಿಟ್ಯೂಷನ್ ಕಮಿಟಿ ಬಿ ನ್ಯಾಷನಲ್ ಕಮಿಟಿ ಡಿ ಫಾರೆನ್ ಕಮಿಟಿ ಡಿ ಡ್ರಾಫ್ಟಿಂಗ್ ಕಮಿಟಿ ದ ರೈಟ್ ಆನ್ಸರ್ ಈಸ್ ಡಿ ಡ್ರಾಫ್ಟಿಂಗ್ ಕಮಿಟಿ ಡ್ರಾಫ್ಟಿಂಗ್ ಕಮಿಟಿ ಅಂದರೆ ಸಂವಿಧಾನ ಕರಡು ರಚನಾ ಸಮಿತಿ ಆ ಸಮಿತಿಯ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ನೇಮಿಸಲಾಯಿತು ನೆಕ್ಸ್ಟ್ ಕ್ವೆಶನ್ ದ ಕಾನ್ಸ್ಟಿಟ್ಯೂಷನ್ ಈಸ್ ಡ್ಯಾಶ್ ಡಾಕ್ಯುಮೆಂಟ್ ಸಂವಿಧಾನ ಇದು ಎಂತಹ ಒಂದು ದಾಖಲೆ ಅಂತಕ್ಕಂಥದ್ದು ಪ್ರಶ್ನೆ ಆಪ್ಷನ್ಸ್ ಆರ್ ಎ ಫಂಡಮೆಂಟಲ್ ಬಿ ಲೀಗಲ್ ಸಿ ರಿಟರ್ನ್ ಡಿ ಅಂತ ಹೇಳಿ ದ ರೈಟ್ ಆನ್ಸರ್ ಈಸ್ ಎ ಫಂಡಮೆಂಟಲ್ ದ ಕಾನ್ಸ್ಟಿಟ್ಯೂಷನ್ ಈಸ್ ಫಂಡಮೆಂಟಲ್ ಡಾಕ್ಯುಮೆಂಟ್ ಅಂದ್ರೆ ಸಂವಿಧಾನ ಅಂತಕ್ಕಂಥದ್ದು ಮೂಲ ಒಂದು ದಾಖಲೆ ಇದು ಎಲ್ಲದಕ್ಕೂ ಇದೇ ಆಧಾರ ಅಂತಕ್ಕಂಥ ಅರ್ಥ ನೆಕ್ಸ್ಟ್ ಕ್ವೆಶನ್ ಡ್ಯಾಶ್ ಚೂಸ್ ಡಾಕ್ಟರ್ ಅಂಬೇಡ್ಕರ್ ಟು ಬಿ ದ ಫಸ್ಟ್ ಲೋ ಮಿನಿಸ್ಟರ್ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ದೇಶದ ಪ್ರಥಮ ಕಾನೂನು ಮಂತ್ರಿಯನ್ನಾಗಿ ಯಾರು ಆಯ್ಕೆ ಮಾಡಿದರು ಅಂತಕ್ಕಂಥದ್ದು ಪ್ರಶ್ನೆ ಯು ಆಪ್ಷನ್ ಸಾರ್ ಎ ಮಹಾತ್ಮ ಗಾಂಧಿ ಬಿ ಜವಾಹರ್ಲಾಲ್ ನೆಹರು ಸಿ ರಾಧಾಕೃಷ್ಣನ್ ಡಿ ವಲ್ಲಭ ಭಾಯಿ ಪಟೇಲ್ ದ ರೈಟ್ ಆನ್ಸರ್ ಈಸ್ ಬಿ ಜವಾಹರ್ ಲಾಲ್ ನೆಹರು ಜವಾಹರ್ ಲಾಲ್ ನೆಹರು ಚೂಸ್ ಡಾಕ್ಟರ್ ಅಂಬೇಡ್ಕರ್ ಟು ಬಿ ದ ಫಸ್ಟ್ ಲಾ ಮಿನಿಸ್ಟರ್ ಜವಾಹರ್ ಲಾಲ್ ನೆಹರು ಅವರು ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿಯನ್ನಾಗಿ ಆಯ್ಕೆ ಮಾಡ್ತಾರೆ ನೆಕ್ಸ್ಟ್ ಕ್ವೆಶನ್ ಡಾಕ್ಟರ್ ಅಂಬೇಡ್ಕರ್ ಡಿವೋಟೆಡ್ ಓಲೀಸ್ ಟೈಮ್ ಆ್ಯಂಡ್ ಚಾಲೆಂಜ್ಸ್ ಫಾರ್ ದ ಡ್ಯಾಶ್ ಡಾಕ್ಟರ್ ಅಂಬೇಡ್ಕರ್ ಅವರು ತಮ್ಮ ಜೀವನದ ಎಲ್ಲ ಸಮಯವನ್ನು ಮತ್ತು ಅವರಲ್ಲಿರ್ತಕ್ಕಂಥ ಎಲ್ಲ ಪಾಂಡಿತ್ಯವನ್ನು ಯಾರಿಗಾಗಿ ವಿನಿಯೋಗಿಸಿದ್ರು ಅಂತಕ್ಕಂಥದ್ದು ಪ್ರಶ್ನೆ ಯು ಆಪ್ಷನ್ಸ್ ಆರ್ ಎಂಜಾಯ್ಮೆಂಟ್ ಬಿ ರೀಡಿಂಗ್ ಸಿ ರೈಟಿಂಗ್ ಅ ಕಾನ್ಸ್ಟಿಟ್ಯೂಷನ್

ಡಾಕ್ಟರ್ ಅಂಬೇಡ್ಕರ್ ಡಿಸ್ಕ್ರೈಬ್ಡ್ ದ ಸಿವಿಲ್ ಡಿಸ್ಒಬಿಡಿಯನ್ಸ್ ನಾನ್ ಕೋಪರೇಷನ್ ಆ್ಯಂಡ್ ಸತ್ಯಾಗ್ರಹ ಆ್ಯಸ್ ದ ಡ್ಯಾಶ್ ಡಾಕ್ಟರ್ ಅಂಬೇಡ್ಕರ್ ಅವರು ಜನರ ಅಸಹಕಾರ ಮತ್ತು ಸತ್ಯಾಗ್ರಹವನ್ನು ಏನಂತ ಅವರು ವಿವರಿಸಿದ್ರು ಆಪ್ಷನ್ಸ್ ಆರ್ ಎ ಗ್ರಾಮರ್ ಆಫ್ ಅನಾಕಿ ಬಿ ಗ್ರಾಮರ್ ಆಫ್ ಡೆಮಾಕ್ರಸಿ ಸಿ ಗ್ರಾಮರ್ ಆಫ್ ರೆವಲ್ಯೂಷನ್ ಡಿ ಗ್ರಾಮರ್ ಆಫ್ ರೆಬೇಲಿಯನ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಗ್ರಾಮರ್ ಆಫ್ ಅನಾರ್ಕಿ ಅನಾರ್ಕಿ ಅಂದ್ರೆ ಅರಾಜಕತೆ ಅಂತ ಹೇಳಿ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರಕಾರ ಅಸಹಕಾರ ಚಳುವಳಿ ಅಂತಕ್ಕಂಥದ್ದು ಸತ್ಯಾಗ್ರಹ ಅಂತಕ್ಕಂಥದ್ದು ಸ್ವತಂತ್ರ ಅನಂತರ ರಾಜಕೀಯ ಒಂದು ವಲಯದೊಳಗೆ ಅರಾಜಕತೆಯನ್ನು ಸೃಷ್ಟಿಸ್ಬೋದು ಅಂತಕ್ಕಂಥದ್ದು ಅವರ ಒಂದು ಅಭಿಪ್ರಾಯ ಆಗಿತ್ತು ನೆಕ್ಸ್ಟ್ ಕ್ವೆಶನ್ ಬ್ರಿಟಿಷ್ ಫಾಲೋಡ್ ದ ಪಾಲಿಸಿ ಆಫ್ ಡ್ಯಾಶ್ ಬ್ರಿಟಿಷರು ಭಾರತದೊಳಗೆ ಎಂತಹ ಒಂದು ರಾಜನೀತಿಯನ್ನು ಅವರು ಅನುಸರಿಸಿದರು ಅಂತಕ್ಕಂಥದ್ದು ಪ್ರಶ್ನೆ ಆಪ್ಷನ್ಸ್ ಆರ್ ಎ ಅಡ್ಜಸ್ಟ್ಮೆಂಟ್ ಬಿ ಪನಿಷ್ಮೆಂಟ್ ಸಿ ಡಿವೈಡ್ ಆ್ಯಂಡ್ ರೂಲ್ ಡಿ ಕ್ಯಾಸ್ಟ್ ಸಿಸ್ಟಮ್ ದ ರೈಟ್ ಆನ್ಸರ್ ಈಸ್ ಡಿವೈಡ್ ಆ್ಯಂಡ್ ರೂಲ್ ಡಿವೈಡ್ ಆ್ಯಂಡ್ ರೂಲ್ ಅಂದರೆ ಒಡೆದು ಆಳುವ ನೀತಿ ಬ್ರಿಟಿಷ್ ಫಾಲೋಡ್ ದ ಪಾಲಿಸಿ ಆಫ್ ಡಿವೈಡ್ ಆ್ಯಂಡ್ ರೂಲ್ ಬ್ರಿಟಿಷರು ಭಾರತದಲ್ಲಿ ಒಡೆದು ಆಳುವ ನೀತಿಯನ್ನು ಅನುಸರಿಸಿದರು ನೆಕ್ಸ್ಟ್ ಕ್ವೆಶನ್ ಡಾಕ್ಟರ್ ಅಂಬೇಡ್ಕರ್ ಪಾಸ್ಡ್ ಅವೇ ಇನ್ ಡಿಸೆಂಬರ್ ಡ್ಯಾಶ್ ಡಾಕ್ಟರ್ ಅಂಬೇಡ್ಕರ್ ಅವರು ನಮ್ಮಿಂದ ಯಾವ ವರ್ಷದ ಡಿಸೆಂಬರ್ ತಿಂಗಳಿನಲ್ಲಿ ದೂರವಾದರು ನಮ್ಮನ್ನು ಅಗಲಿದ್ರು ಅಂತ ಹೇಳಿ ಪ್ರಶ್ನೆ ಆಪ್ಷನ್ಸ್ ಆರ್ ಎ ನೈನ್ಟೀನ್ ಫಿಫ್ಟಿ ಫೈವ್ ಬಿ ನೈನ್ಟೀನ್ ಫಿಫ್ಟಿ ಟೂ ಸಿ ನೈನ್ಟೀನ್ ಫಿಫ್ಟಿ ಒನ್ ಡಿ ನೈನ್ಟೀನ್ ಫಿಫ್ಟಿ ಸಿಕ್ಸ್ ದ ರೈಟ್ ಆನ್ಸರ್ ಈಸ್ ಎ ಡಿ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಡಾಕ್ಟರ್ ಅಂಬೇಡ್ಕರ್ ಪಾಸ್ಡ್ ಅವೇ ಇನ್ ಡಿಸೆಂಬರ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಸಾವಿರದ ಒಂಬೈನೂರ ಐವತ್ತಾರರ ಡಿಶೆಂಬರ್ ತಿಂಗಳಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ನಮ್ಮಿಂದ ದೂರವಾದರೂ ಅಗಲಿದ್ರು ಅಂತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನ್ ಬಾಬಾ ಸಾಹೇಬ್ ಆ್ಯಸ್ ಅ ಸಿಂಬಲ್ ಆಫ್ ರಿವೋಲ್ಟ್ ಹೂ ಸೇರ್ ದಿಸ್ ಬಾಬಾ ಸಾಹೇಬ್ ಅವರು ಕ್ರಾಂತಿಯ ಪ್ರತೀಕ ಅಂತ ಹೇಳಿ ಈ ಒಂದು ಹೇಳಿಕೆಯನ್ನು ಯಾರು ಹೇಳಿದರು ಇದು ಯಾರ ಮಾತು ಅಂತಕ್ಕಂಥದ್ದು ಪ್ರಶ್ನೆ ಇವ ಆಪ್ಷನ್ಸ್ ಆರ್ ಎ ಮಹಾತ್ಮಾ ಫುಲೆ ಬಿ ಮಹಾತ್ಮಾ ಗಾಂಧಿ ಸಿ ಜವಾಹರ್ಲಾಲ್ ನೆಹರು ಡಿ ರವೀಂದ್ರನಾಥ್ ಟ್ಯಾಗೋರ್

ಡಾಕ್ಟರ್ ಅಂಬೇಡ್ಕರ್ ಅವರು ತಮ್ಮ ಜೀವನದುದ್ದಕ್ಕೂ ಯಾವುದರ ವಿರುದ್ಧ ಹೋರಾಟವನ್ನು ಮಾಡಿದರು ಅಂಥೇಳಿ ಪ್ರಶ್ನೆ ಯು ಆಪ್ಷನ್ಸ್ ಆರ್ ಎ ಡಿಪ್ರೆಸ್ಡ್ ಕ್ಲಾಸ್ ಬಿ ಸೋಷಿಯಲ್ ಜಸ್ಟಿಸ್ ಸಿ ಸೋಷಿಯಲ್ ಇನ್ಜಸ್ಟಿಸ್ ಡಿ ಡೌನ್ ಟ್ರಾಡನ್ ಪೀಪಲ್ ದ ರೈಟ್ ಆನ್ಸರ್ ಈಸ್ ಸಿ ಸೋಷಿಯಲ್ ಇನ್ಜಸ್ಟಿಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಫೋರ್ಟ್ ಅಗೇನೆಸ್ಟ್ ದ ಸೋಷಿಯಲ್ ಇನ್ಜಸ್ಟಿಸ್ ಸಾಮಾಜಿಕ ಅನ್ಯಾಯ ಅಥವಾ ತಾರತಮ್ಯದ ವಿರುದ್ಧವಾಗಿ ಡಾಕ್ಟರ್ ಅಂಬೇಡ್ಕರ್ ಅವರು ಜೀವನದುದ್ದಕ್ಕೂ ಹೋರಾಟ ಮಾಡಿದರು ನೆಕ್ಸ್ಟ್ ಕ್ವೆಶನ್ ದ ಓನ್ಲಿ ವ್ಯಾಲಿಡ್ ಡಿವಿಜನ್ಸ್ ಆರ್ ನೋಬಲ್ ಆ್ಯಂಡ್ ದೋಝ್ ಆರ್ ಇಗ್ನೋಬಲ್ ಹೂಸ್ ಒಪೀನಿಯನ್ ವಾಸ್ ದಿಸ್ ಜಗತ್ತಿನಲ್ಲಿ ಎರಡೇ ಎರಡು ಜಾತಿ ಒಂದು ಉದಾತ್ತ ಅಥವಾ ಉನ್ನತವಾದದ್ದು ಇನ್ನೊಂದು ಕನಿಷ್ಠ ಅಥವಾ ಕೆಳಮಟ್ಟದ್ದು ಅಂಥೇಳಿ ಇದನ್ನು ಹೇಳಿದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಆಪ್ಷನ್ಸ್ ಆರ್ ಎ ಅವೈ ಬಿ ಕೃಷ್ಣ ಸಿ ಬುದ್ಧ ಡಿ ಮಹಾವೀರ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಈ ಹೇಳಿಕೆಯನ್ನು ಹೇಳಿದಂಥವರು ಗೌತಮ ಬುದ್ಧನ ಹೇಳಿಕೆ ಇದಾಗಿತ್ತು ಆತ್ಮೀಯರೇ ಯಾರು ಇಲ್ಲಿವರೆಗೆ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಹಿಂದೆ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಹೇಳ್ತಾ ಹಾಗೆಯೇ ಬೆಲ್ ಬಟನನ್ನು ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ ಇದರಿಂದ ನಮ್ಮ ಎಲ್ಲ ವೀಡಿಯೋಗಳನ್ನು ತಾವು ಸುಲಭವಾಗಿ ನೋಡಲಿಕ್ಕೆ ಸಾಧ್ಯವಾಗುತ್ತೆ ಐ ವಿಲ್ ಮೀಚ್ ಯು ಅಗೇನ್ ಇನ್ ದ ನೆಕ್ಸ್ಟ್ ಸೆಷನ್ ಅಂಟಿಲ್ ದೆನ್ ಗುಡ್ ಬಾಯ್